ತುಂಬಾ ಜನ ಕಮೆಂಟ್ ಮಾಡಿ ಪರ್ಸ್ನಲ್ ಆಗಿ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಕೇಳಿರೋ ಪ್ರಶ್ನೆ ಅಂತ ಅಂದ್ರೆ, ಬ್ರೋ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಹೇಳಿ. ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ, ನನ್ನ ಗರ್ಲ್ ಫ್ರೆಂಡ್ ಬಗ್ಗೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ತಿಳ್ಕೊಳಕ್ಕೆ, ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಯಾವಾಗಲೂ ರೋಡ್ ಸೈಡಲ್ಲಿ ಮೈಕ್ ಇಟ್ಕೊಂಡು ನಮ್ಮ ಮಹಾಜನತೆಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೆ. ಸೊ ಇದರಿಂದ ಒಂದು ಚಿಕ್ಕ ಬ್ರೇಕ್ನ ತೊಗೊಬೇಕು ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಚಿಕ್ಕಮಗಳೂರಲ್ಲಿರೋ ಫಾರೆಸ್ಟ್ ಅನ್ನೋ ಒಂದು ಹೋಮ್ಸ್ಟೇಗೆ ಬಂದಿದ್ದೆ. ಈ ಹೋಮ್ಸ್ಟೇನಲ್ಲಿ ಮಜಾ ಮಾಡೋಣ, 2 ದಿನ ಆರಾಮಾಗಿರೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಇವರ ಆಂಬಿಯನ್ಸು, ಸೊ ಇವರ ಫಾರೆಸ್ಟಲ್ಲಿರೋ ಒಂದು ಪ್ರೈವೇಟ್ ವಾಟರ್ಫಾಲು, ಇವರ ಹೋಮ್ಸ್ಟೇಯಿಂದ ಡೈರೆಕ್ಟಾಗಿ ಕಾಣಿಸುವಂಥ ಒಂದು ಮೌಂಟೇನ್ ವ್ಯೂ, ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಯಿತು. ಸೊ ಯಾಕೆ ಇದನ್ನ ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡಬಾರ್ದು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಹಿಂದಿನ ವೀಡಿಯೋದಲ್ಲಿ ನಿಮಗೆ ನನ್ನ ಬಗ್ಗೆ ಏನು ತಿಳ್ಕೊಬೇಕು, ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಅಂತ ಅಂದಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ. ಸೊ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡ್ತೀನಿ. ಸೊ ಹೋಮ್ಸ್ಟೇನ ಹಾಗೆ ಒಂದು ರೌಂಡ್ ಆಗ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ, ಬನ್ನಿ. ಇದು ಇವತ್ತು ನಾವು ಸ್ಟೇ ಆಗಿರೋ ಕಾಟೇಜು. ಇವರ ಹೋಮ್ಸ್ಟೇನಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಒಂದು ಕಾಟೇಜಿಂದ ಇನ್ನೊಂದು ಕಾಟೇಜ್ಗೆ ತುಂಬಾ ಗ್ಯಾಪ್ ಇದೆ. ಸೊ ಅದರಿಂದ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಲ್ಲ, ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇವರ ಹೋಮ್ಸ್ಟೇ ಸ್ಟಾರ್ಟ್ ಆಗಿ 10 ವರ್ಷ ಆಗಿದೆ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹೆಸರು ತಕ್ಕಂತೆ ಇವರ ಹೋಮ್ಸ್ಟೇ ಇದೆ. ಹೆಸರಲ್ಲಿ ಮಾತ್ರ ಫಾರೆಸ್ಟ್ ಇದೆ ಅಂದ್ಕೊಂಡು ಬಂದೆ, ಆದರೆ ಇವರ ಹೋಮ್ಸ್ಟೇ ಇರೋದೇ ಫಾರೆಸ್ಟ್ ಮಧ್ಯದಲ್ಲಿ, ಸುತ್ತ ಕಾಡು. ಇವರ ರೂಮ್ಸು ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ರೂಮ್ಸ್ ಅಷ್ಟೇ ಅಲ್ಲ, ರೆಸ್ಟ್ ರೂಮ್ಸ್ನು ತುಂಬಾ ಹೈಜೀನಾಗಿ ಮೇಂಟೈನ್ ಮಾಡಿದರು. ಇವರ ಹೋಮ್ಸ್ಟೇನಲ್ಲಿ ಕಪಲ್ ರೂಮ್ಸು ಅಥವಾ ಫ್ರೆಂಡ್ಸ್ ಜೊತೆ ಒಂದೇ ಕಾಟೇಜಲ್ಲಿ ಇರಬೇಕಂದ್ರೂ ಇರ್ಬೋದು. ಇವರ ಒಂದು ಕಾಟೇಜಲ್ಲಿ 8 ಮೆಂಬರ್ಸು ಈಸಿಯಾಗಿ ಅಕಾಮಡೇಟ್ ಮಾಡ್ಕೋಬೋದು. ಇವರ ಹೋಮ್ಸ್ಟೇನಲ್ಲಿ 24 ಅವರ್ಸ್ ಹಾಟ್ ವಾಟರ್ ಸಿಗುತ್ತೆ. ಸೊ ಇವರ ಹೋಮ್ಸ್ಟೇನಲ್ಲಿ ಕಾಟೇಜಸ್ ಬಿಟ್ಟು ನಿಮಗೆ ಟೆಂಟ್ ಫೆಸಿಲಿಟೀಸ್ ಕೂಡ ಇದೆ. ಸೊ ನಿಮಗೆ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಎಲ್ಲಾದರೂ ಟೆಂಟ್ ಬೇಕು, ಇಲ್ಲ ಅಂತಂದರೆ ಯಾವುದಾದ್ರೂ ಎಂಟಿ ಸ್ಪೇಸಲ್ಲಿ ಟೆಂಟ್ ಹಾಕ್ಕೊಡಿ ಅಂತ ಅಂದ್ರೂ ಡೆಫಿನೆಟಾಗಿ ಹಾಕ್ಕೊಡ್ತಾರೆ. ಸೊ ಇದೆಲ್ಲ ಇವರ ಹೋಮ್ಸ್ಟೇನಲ್ಲಿ ಇರೋವಂಥ ಫೆಸಿಲಿಟೀಸು. ತುಂಬ ಜನ ನನಗೆ ಕಮೆಂಟ್ ಮಾಡಿ ನನಗೆ, ಬ್ರೋ ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಾ ಇದ್ರಿ. ಸೊ ನನಗೆ ಗೊತ್ತು ನೀವೆಲ್ಲ ಏನಕ್ಕೆ ಅದನ್ನು ಕೇಳಿದ್ದೀರಾ ಅಂತ ಹೇಳಿ, ಯಾವಾಗಲೂ ಪ್ರಶ್ನೆಗಳನ್ನ ಕೇಳ್ತೀನಲ್ಲ. ಸೊ ಆ ಕಾರಣದಿಂದ ಸೊ ನೀವು ಈ ಪ್ರಶ್ನೆನ ಕೇಳಿದ್ದೀರಾ ಅಂತ ಗೊತ್ತು. ಸೊ ನನ್ನ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು BCOM ಅಷ್ಟೇ. ತುಂಬ ಜನ ಕಮೆಂಟ್ ಮಾಡಿ ನೀವು ಫುಲ್ ಟೈಮ್ ಯೂಟ್ಯೂಬರ ಅಂತ ಕೇಳ್ತಾರೆ. ಸೊ ತುಂಬ ಜನ ಅಂದ್ಕೊಂಡಿರೋದು ನಾನು ಫುಲ್ ಟೈಮ್ ಯೂಟ್ಯೂಬರು, ನಾನು ಯೂಟ್ಯೂಬ್ ವೀಡಿಯೋಸ್ನೇ ಮಾಡ್ತೀನಿ, ಅದು ಬಿಟ್ಟು ಬೇರೆ ಏನು ಮಾಡಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದೆಲ್ಲ ತಪ್ಪು. ನಾನೊಬ್ಬ MNC ಕಂಪ್ನಿನಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯಿ ಕೂಡ. ನಾನು ಫುಲ್ ಟೈಮ್ ಎಂಪ್ಲಾಯಿ, ಫ್ಯಾಷನ್ಗೋಸ್ಕರ ಪಾರ್ಟ್ ಟೈಮ್ ಯೂಟ್ಯೂಬರು. ಸೊ ಯೂಟ್ಯೂಬ್ ಏನಕ್ಕೋಸ್ಕರ ಅಂತ ಹೇಳಿ ತುಂಬ ಜನ ಕೇಳ್ಬೋದು. ಯೂಟ್ಯೂಬ್ ಏನಕ್ಕೆ ಅಂತಾನೆ, ನಾನು ಆ್ಯಕ್ಚುಲಿ ಒಂದು ಸೀರಿಯಲ್ನ ಮಾಡ್ತಾ ಇದ್ದೆ. ಸೊ ನಮ್ಮ ಜನಕ್ಕೆ ಯಾವಾಗೂ ಒಂದು ಥಾಟ್ ಇರುತ್ತೆ. ಸೊ ಒಂದು ಸೀರಿಯಲಲ್ಲಿ ಮಾಡಬೇಕಾದ್ರೆ ಏನಾದರೂ ಕಾಣಿಸ್ಕೊಳ್ಬೇಕಾದ್ರೆ, ಸೊ ಅದು ಸೀರಿಯಲ್ ಮುಗ್ದೋಗಿದ್ಮೇಲೆ ಬ್ರೋ ಏನು ಮಾಡ್ತಾಯಿಲ್ವಾ, ಏನು ಮುಂದಕ್ಕೆ ಅಂತ ಕೇಳೋ ಅಂಥದ್ದು. ಸೊ ಇದನ್ನು ಕೇಳ್ತಾನೆ ಇದ್ರು ನಾನು ಒಬ್ಬರಿಗೆ ಆನ್ಸರ್ ಮಾಡಿದಿಲ್ಲ, ನಾನು ವರ್ಕ್ ಮಾಡ್ತಾ ಇದ್ದೀನಿ, ಕೋರ್ಸ್ ಮಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಕೋರ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಹಾಂ, ಕೋರ್ಸ್ ಮಾಡ್ತಾಯಿದ್ದೀರ, ಓಕೆ, ಶೂಟಿಂಗ್ ಏನೂ ಇಲ್ವಾ ಅಂತ ಹೇಳ್ತಾಯಿದ್ರು. ಸೊ ಒಂದು 5-6 ತಿಂಗಳು ಸುಮ್ಮನೆ ಇದ್ದು ನನಗೂ ಬೋರ್ ಆಡಿತ್ತು. ಏನಾದರೂ ಮಾಡಬೇಕು, ಯಾರೂ ಕರೆದು ಆಪರ್ಚುನಿಟೀಸ್ ಕೊಡಲ್ಲ. ಸೊ ಈಗಿನ ಟೈಮಲ್ಲಿ ನಿಜ ಹೇಳಬೇಕು ಅಂದರೆ ಯಾರೂ ಕರೆದು ಆಪರ್ಚುನಿಟೀಸ್ ಕೊಡಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಯಾರೋ ಮಗ ಆಗಿರಬೇಕು, ಇಲ್ಲ ನಿಮ್ಗೆ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು, ಇಲ್ಲ ನೀವೇನೋ ಒಂದು ಪ್ರೂವ್ ಮಾಡ್ಕೊಂಡಿರಬೇಕು. ಸೊ ಪ್ರೂವ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಚಾನಲ್ಲೇ ಈ ಒಂದು ಜಾಯಿಂಟ್ ಕನ್ನಡ. ನಿಜವಾಗ್ಲೂ ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ, ಇಷ್ಟೊಂದು ಜನ ಇಷ್ಟಪಡ್ತಾರೆ, ಇಲ್ಲಾಂದರೆ ರೆಗ್ಯುಲರಾಗಿ ಕಂಟೆಂಟ್ ಮಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ಒಂದು ಫ್ಲೋನಲ್ಲಿ ಮಾಡೋಣ ಅಂತ ಹೇಳಿ ಸುಮ್ಮನೆ ಏನೋ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ನಿಜವಾದ ರೆಸ್ಪಾನ್ಸಿಬಿಲಿಟೀಸ್ ಶುರುವಾಯಿತು. ಸೊ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾಗ ಬರ್ತಾ ಇದ್ದಿದ್ದ ಕಮೆಂಟ್ಗಳು, ಸೊ ಬರ್ತಾ ಇದ್ದಿದ್ದ ರೆಸ್ಪಾನ್ಸ್ಗಳು, ನಿಮ್ಮ ಮೆಸೇಜಸ್ಗಳು, ಇದೆಲ್ಲ ನನಗೆ ಹೇಗೆ ಅನಿಸ್ತು ಅಂತ ಅಂದರೆ, ಇಲ್ಲ ಏನಾದರೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ನನಗೋಸ್ಕರ 10 ನಿಮಿಷ ಕೊಟ್ಟು ನನ್ನ ವೀಡಿಯೋನ ನೋಡ್ತಾರೆ ಅಂದರೆ ಅವ್ರಿಗೇನೋ ಒಂದು ನಾಲೆಜ್ ಸಿಗಬೇಕು, ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು. ಸೊ ಇದನ್ನು ತಲೆನಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಮಾಡ್ತಾ ನಿಜವಾಗ್ಲೂ ಒಳ್ಳೆ ರೆಸ್ಪಾನ್ಸ್ಗಳು ಬರೋಕ್ಕೆ ಶುರುವಾಯಿತು. ನಿಜವಾಗ್ಲೂ ನಾನು ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವತ್ತು ತುಂಬಾ ಬ್ಯುಸಿ ಇದ್ದೀನಿ, ತುಂಬಾ ಖುಷಿ ಇದೆ. ಎಲ್ಲಿ ಹೋದ್ರೂ ರೆಕಗ್ನೈಸ್ ಮಾಡ್ತಾರೆ, ಬ್ರೋ ನೀವು ಅಂಜಾನ್ ಕನ್ನಡ ಅಲ್ಲ, ನಿಮ್ಮದು ವೀಡಿಯೋಸ್ಗಳು ಟ್ರಾಲ್ ಆಗ್ತಾ ಇರುತ್ತೆ, ನೋಡ್ತೀವಿ ಬ್ರೋ ಅಂತ ಹೇಳ್ತಾರೆ. ಸೊ ಅದಕ್ಕಿಂತ ಖುಷಿ ಇನ್ನೇನು ಬೇಕು. ಸೊ ಪ್ರತಿಯೊಬ್ರಿಗೂ ನಿಜವಾಗ್ಲೂ
ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇದಿಷ್ಟು ಹೇಗೆ ಚಾನಲ್ ಸ್ಟಾರ್ಟ್ ಆಯಿತು, ಏನು ಮಾಡ್ತಾಯಿದ್ದೀನಿ ಅಂತ ಆಯಿತು. ನನ್ನ ವೀಡಿಯೋಸ್ಗಳು ಟ್ರಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೇನೋ ಲೈಕ್ ಟ್ರಾಲ್ ಪೇಜಸ್ಗೆ ಒಂದು ಟೈಮಲ್ಲಿ ನಾನು ಅಪ್ರೋಚ್ ಮಾಡ್ತಾಯಿದ್ದೆ, ಬ್ರೋ ಒಂದು ವೀಡಿಯೋಗಳು ಚೆನ್ನಾಗಿದ್ದರೆ ಅಪ್ಲೋಡ್ ಮಾಡೋಕ್ಕಾಗತ್ತೆ ಅಂತ ಹೇಳಿ. ಸೊ ಯಾರು ಆವಾಗ ಅಷ್ಟೊಂದು ಲೈಕ್ ಏನು ರೆಸ್ಪಾಂಡ್ ನೀಟಾಗಿ ಮಾಡ್ತಾಯಿಲ್ಲ, ಬಿಕಾಸ್ ನಾವು ಯಾರೂ ಏನೂ ಅಲ್ಲ. ಇವಾಗ ಬ್ರೋ ದಯವಿಟ್ಟು ನನ್ನ ವೀಡಿಯೋನ ಟ್ರಾಲ್ ಮಾಡಬೇಡಿ ಅಂದ್ರೂ ಒಬ್ರಿಗೆ ಹೇಳೋ ಅಷ್ಟರಿಗೆ ಇನ್ನೂ 10 ಜನ ಎತ್ಕೊಂಡು ಟ್ರಾಲ್ ಮಾಡ್ತಾರೆ, ಸಿಕ್ಕಾಬಡೆ ಖುಷಿಯಾಗುತ್ತೆ. ಏನು ಟ್ರಾಲ್ ಮಾಡಬೇಡಿ ಅಂತ ಹೇಳ್ತೀನಿ ಅಂತ ಅಂದರೆ ಏನೋ ಬೆಳ್ಬಿಟ್ಟಿನಿ ಆ ಥರ ಅಲ್ಲ. ಸೊ ಒಬ್ಬರು ನಾನೀಗ ಒಬ್ಬರನ್ನ ಕ್ಯಾಮ್ರಾ ಮುಂದೆ ಕರೆಸಿ ಅವ್ರನ್ನ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಅಂದಾಗ ನಾನು ಕೇಳಿರೋದಕ್ಕೋಸ್ಕರ ಅವ್ರು ಬಂದು ಮಾತಾಡಿರ್ತಾರೆ. ಸೊ ಅವ್ರು ಏನು ಅಂದ್ಕೊಂಡಿರ್ತಾರೆ, ಓಕೆ ಯೂಟ್ಯೂಬಲ್ಲಿ ಬರುತ್ತೆ ಏನೋ ಒಂದು ಒಪಿನಿಯನ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಟ್ರಾಲ್ ಪೇಜಸ್ ಅವ್ರು ತೊಗೊಂಡು ವೀಡಿಯೋನ ಅವ್ರು ಎಡಿಟ್ ಮಾಡಿ ಅವ್ರು ನ್ಯೂಸ್ ಹಾಕಿ ಟ್ರಾಲ್ ಮಾಡಬೇಕಾದ್ರೆ ಏನಾಗುತ್ತೆ, ಜನ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಬೇಜಾರಾಗುತ್ತೆ, ಬೇಜಾರಾದಾಗ ಏನು ಮಾಡ್ತಾರೆ ನನಗೆ ಪಿಂಗ್ ಮಾಡ್ತಾರೆ, ಬ್ರೋ ನಿಮ್ಮನ್ನ ನಂಬ್ಕೊಂಡು ಯೂಟ್ಯೂಬಲ್ಲಿ ಮಾತಾಡ್ಬಿಟ್ವಿ, ಇವಾಗ ನೋಡ್ರೆ ಟ್ರಾಲ್ ಆಗ್ತಾಯಿದೆ, ನಮ್ಮ ಫ್ಯಾಮಿಲಿ ಅವ್ರು ನೋಡ್ತಾ ಇದ್ದಾರೆ, ನಮ್ಗೆ ಸಾಯಂಗೆ ಆಗ್ತಾಯಿದೆ ಅದು ಇದು. ಸೊ ಇವಾಗ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರನ್ನೂ ಹಿಡ್ಕೊಳಲ್ಲ, ನನ್ನ ಬಂದು ಕೇಳ್ತಾರೆ. ಸೊ ಇದಕ್ಕೆಲ್ಲ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಸೊ ನಾನು ತಗೋ ಎಲ್ಲ ಟ್ರಾಲ್ ಪೇಜಸ್ಗೆ ಬ್ರೋ ಕೈ ಮುಗಿತೀನಿ, ದಯವಿಟ್ಟು ವೀಡಿಯೋನ ಡಿಲೀಟ್ ಮಾಡಿ ಅಂತೇಳಿ ನಿಜವಾಗ್ಲೂ ಸ್ವಲ್ಪ ಜನ ಡಿಲೀಟ್ ಮಾಡಿದ್ದಾರೆ. ಬಟ್ ಎಲ್ಲರೂ ಕೇಳೋಕ್ಕೂ ಆಗಲ್ಲ ಅಷ್ಟೊತ್ತಿಗೆ, ಸೋಷಿಯಲ್ ಮೀಡಿಯಾ ಬರೀ ಒಬ್ಬರು ಯೂಸ್ ಮಾಡೋಂಥದ್ದಲ್ಲ, ಸಾವಿರಾರು ಜನ 10 ನಿಮಿಷದಲ್ಲಿ ಫುಲ್ ವೈರಲ್ ಆಗಿಬಿಡುತ್ತೆ. ಇವಾಗ ಹೆಂಗಾಗಿದೆ ಅಂದರೆ ಮೈಕ್ ಇಟ್ಕೊಂಡು ನಾನು ಯಾರಿಗಾದ್ರೂ ಪ್ರಶ್ನೆ ಕೇಳ್ಕೊಂಡು ಬ್ರೋ ದಯವಿಟ್ಟು ನಿಮ್ಗಂತೂ ನಾವು ಮಾತಾಡಲ್ಲ, ನಿಮ್ಮ ವೀಡಿಯೋಸ್ ಎಲ್ಲ ಟ್ರಾಲ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಲೆಕ್ಕ ನೋಡಿದ್ರೆ ಪಬ್ಲಿಸಿಟಿ ಸಿಕ್ಕಿದೆ, ಇನ್ನೊಂದು ಲೆಕ್ಕ ನೋಡಿದ್ರೆ ಕಂಟೆಂಟ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಬಟ್ ಪರವಾಗಿಲ್ಲ, ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡೇ ಮಾಡ್ತೀನಿ. ಸೊ ಇನ್ನೂ ಡಿಫ್ರೆಂಟಾಗಿ ಏನು ಮಾಡ್ಬೋದು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಡಿಫ್ರೆಂಟಾಗಿ ಏನು ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ. ಸೊ ಹಾಗೆ ಮುಂದೆ ಹೋಗ್ತಾ ಇನ್ನೊಂದಿಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗೋಣ, ಬನ್ನಿ. ಸೊ ನಮ್ಮ ಜೊತೆ ಫಾರೆಸ್ಟ್ ಹೋಮ್ಸ್ಟೇನ ಓನರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನನಗೆ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಹತ್ರ ಕೇಳಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ಇದನ್ನ ನಮ್ಮ ವ್ಯೂವರ್ಸ್ಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ನಂಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ಲೈಕ್ ಚಿಕ್ಕಮಗಳೂರಲ್ಲಿ ಸಿಕ್ಕಾಪಟ್ಟೆ ರೆಸಾರ್ಟ್ ಇದೆ. ಸೊ ಆ ರೆಸಾರ್ಟ್ಗೂ ನಿಮ್ಮ ರೆಸಾರ್ಟ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಅಂದರೆ ಲೈಕ್ ಯಾವುದಾದ್ರೂ ಒಂದು ಟರ್ಮ್ಸಲ್ಲಿ ಓಕೆ ನಾವು ಈ ಥರ ಒಂದು ಬೆಸ್ಟ್ ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ ಅನ್ನೋದಾದರೆ ಯಾವುದು? ಇವಾಗ ತುಂಬ ಹೋಮ್ಸ್ಟೇಸ್ ಇದೆ, ಅಂದರೆ ನಾವು ಓಪನ್ ಮಾಡೋ ಟೈಮಲ್ಲಿ ಕೆಲವೇ ಕೆಲವು ಹೋಮ್ಸ್ಟೇಸಲ್ಲಿ ನಮ್ಮದು ಒಂದು. ಓಕೆ. ಆಯ್ತಾ, ಇವಾಗ ತುಂಬ ಇದೆ, ಆದರೆ ಪ್ರತಿಯೊಂದು ಡಿಫ್ರೆಂಟಾಗೆ ಇರುತ್ತೆ. ಅದರಲ್ಲಿ ನಮ್ದು ಏನಕ್ಕೆ ಅಂತಂದರೆ ನಮಗೆ ಗೆಸ್ಟ್ ಫೀಡ್ಬ್ಯಾಕ್ ಕೊಟ್ಟಿರೋದನ್ನ ನಾನು ಹೇಳಬೇಕಾಗತ್ತೆ. ಅವ್ರೇನು ಹೇಳಿರೋದು ಅಂದರೆ ನ್ಯಾಚುರಲ್ ಆಗಿದೆ, ನಮ್ಮ ಪ್ರಾಪರ್ಟಿ ನ್ಯಾಚುರಲ್ ಆಗಿದೆ. ನಾವೇನು ಈಗ ಕಾಂಕ್ರೀಟ್ ನಾಡ್ತಾರ ಏನು ತುಂಬಾ ಕನ್ಸ್ಟ್ರಕ್ಷನ್ ತರ ಆ ತರ ಏನು ಮಾಡಕ್ ಹೋಗಿಲ್ಲ, ಮರಗಳೆಲ್ಲ ಇರೋದನ್ನೆಲ್ಲ ಹಾಗೆ ಉಳಿಸ್ಕೊಂಡಿದೀವಿ. ಕಂಪ್ಲೀಟ್ ಸರೌಂಡಿಂಗ್ಸ್ ಗ್ರೀನರಿ ಇದೆ 100% ನೋಡ್ಬೋದು. ನಮ್ದು ಇದು ಕಾಫಿ ಪ್ಲಾಂಟೇಶನ್ ಬರುತ್ತೆ ಸರೌಂಡಿಂಗ್ ಬಂದು, ಇದಾದ್ಮೇಲೆ ಫಾರೆಸ್ಟ್ ಏರಿಯಾ ಬರುತ್ತೆ. ನಮ್ದು ಹೆಸರೆಲ್ಲ ಇದೆ ಫಾರೆಸ್ಟ್ ಹೋಮ್ಸ್ಟೇ ಮರಡಿ ಅಂತ. ಸೊ ಸರೌಂಡಿಂಗ್ ಕಂಪ್ಲೀಟ್ ಇದು ಕಾಫಿ ಎಸ್ಟೇಟ್. ಕಾಫಿ ಎಸ್ಟೇಟ್ ಆದ್ಮೇಲೆ ನೀವು ಟ್ರೆಕ್ಕಿಂಗ್ ಹೋಗೋದಾಗ್ಲಿ ಪ್ರತಿಯೊಂದು ನಿಮ್ಗೆ ಫಾರೆಸ್ಟ್ ಏರಿಯಾನೇ ಬರುತ್ತೆ. ಕರೆಕ್ಟ್. ಅದೇ ನಾನು ಒಂದಿಷ್ಟು ಇವಾಗ ರೌಂಡ್ ಆಗ್ತಾ ಇದೆ ನೋಡಿದೆ, ಕಂಪ್ಲೀಟ್ ಫಾರೆಸ್ಟ್ ಮಧ್ಯನೇ ಕಾಫಿ ಪ್ಲಾಂಟೇಶನ್ ಮಧ್ಯನೇ ಇದೆ. ಸೊ ನಿಜ ಖುಷಿ ಆಗುತ್ತೆ, ಎಲ್ಲಿ ನೋಡಿದ್ರು ಬರೀ ಗ್ರೀನು. ಮುಂದೆ ಫುಡ್ ವೈಸ್, ಫುಡ್ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಮಲ್ನಾ ಸ್ಟೈಲ್ ಫುಡ್ ಪ್ರಿಪೇರ್ ಮಾಡ್ತೀವಿ. ನಾವು ತುಂಬಾ ಚೈನೀಸ್ ಫುಡ್ ಆ ತರ ಜಾಸ್ತಿ ಮಾಡಲ್ಲ, ಕೆಲವು ಕೇಳಿದವರಿಗೆ ಮಾಡಿಕೊಡ್ತೀವಿ ಅಷ್ಟೇ. ಆದಷ್ಟು ನಮ್ಮ ಕಡೆ ಅಂತ ಈ ಕಡೆ ಸಂಪ್ರದಾಯ ಹೇಗ್ ನಡೀತಾ ಇದೆ ಆ ತರದ ಫುಡ್ಗಳನ್ನೇ ಸ್ವಲ್ಪ ಮದುವೆ ಊಟಗಳಲ್ಲೆಲ್ಲ ಹೇಗೆ ಇರುತ್ತ ಮಲ್ನಾಡ್ ಕಡೆ ಆ ತರನೇ ಫುಡ್ ಪ್ರಿಪೇರ್ ಮಾಡ್ಕೊಡ್ತೀವಿ. ಸರ್ ನಿಮ್ಮ ಹೋಮ್ ಸ್ಟೇನಲ್ಲಿ ಎಷ್ಟು ಆಕ್ಯುಪೆನ್ಸಿ ಅವೈಲೇಬಲ್ ಇದೆ? ನಾವು 30-35 ಮೆಂಬರ್ಸ್ ವರೆಗೂ ಅಕಾಮಡೇಟ್ ಮಾಡ್ತೀವಿ ಟೋಟಲ್ ಆಗಿ. ಅಂದ್ರೆ ನಮ್ದು ಈಗ ಮಿಡಲ್ ಅಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ಇರೋದ್ರಿಂದ ಕಾಟೇಜಸ್ ದೂರ ದೂರ ಇದೆ, ಇನ್ನೊಂದು ಕಾಟೇಜಿಗೂ ಡಿಸ್ಟೆನ್ಸ್ ಇದೆ. ಸೊ ಟೋಟಲ್ 35 ಮೆಂಬರ್ಸ್ ಅಕಾಮಡೇಟ್ ಮಾಡ್ತೀವಿ. ಏನಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೀವಿ ಅಂದ್ರೆ ಒಂದು ಗ್ರೂಪ್ ಅವರಿಗೂ ಇನ್ನೊಂದು ಗ್ರೂಪ್ ಅವರಿಗೂ ಡಿಸ್ಟರ್ಬ್ ಆಗಬಾರ್ದು. 100% ಸರ್. ಲೈಕ್ ತುಂಬಾ ಹೋಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಕ್ಕ ಇರುತ್ತವೆ. ಸೊ ಅವಾಗ ಏನಾಗುತ್ತೆ, ನಾವೇನಾದ್ರು ಸ್ವಲ್ಪ ಜೋರಾಗಿ ಮಾತಾಡ್ರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಲ್ಲ ಅವ್ರು ಜೋರಾಗಿ ಮಾಡ್ತಾರೆ ನಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಪೀಸ್ ಆಗಿದೆ. ಸರ್ ಇದು ಬಿಟ್ಟು ನೀವು ಏನೇನು ಆಕ್ಟಿವಿಟೀಸ್ ನಿಮ್ಮಲ್ಲಿದೆ? ಇನ್ಕ್ಲೂಡಿಂಗ್ ಪ್ಯಾಕೇಜ್, ನಮ್ದು ಎಕ್ಸ್ಕ್ಲೂಡಿಂಗ್ ಪ್ಯಾಕೇಜ್ ಅಂತ ಏನಿಲ್ಲ, ಇನ್ಕ್ಲೂಡಿಂಗ್ ಪ್ಯಾಕೇಜ್ ಕೊಡ್ತೀವಿ. ಬಂದವರೆಲ್ಲ ನಾವು ಮಿನಿ ಎಲ್ಲಾ ಆಕ್ಟಿವಿಟೀಸ್ ನ ತಗೊಂಡ್ಲೇಬೇಕು ಅಂತ ನಾವು ಇಷ್ಟಪಡ್ತೀವಿ. ಯಾಕಂದ್ರೆ ಅವ್ರ ಆಕ್ಟಿವಿಟೀಸ್ ತಗೊಂಡ್ರೆ ಮಾತ್ರ ಸ್ಯಾಟಿಸ್ಫೈ ಆಗೋದು. ಅಂದ್ರೆ ಜಸ್ಟ್ ಅಲ್ಲಿ ಹೋಗಿದ್ದೆ ಬಂದೆ ಅಂತ ಮಾತ್ರ ಆಗತ್ತೆ. ಇದ್ರಲ್ಲಿ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಬಂದ್ಬಿಟ್ಟು ಟ್ರೆಕ್ಕಿಂಗ್ ಇದೆ, ವ್ಯೂ ಪಾಯಿಂಟ್,
ಎಸ್ಟೇಟ್ ವಾಕ್, ರೈಫಲ್ ಶೂಟಿಂಗ್, ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್, ಮಡ್ ವಾಲಿಬಾಲ್, ಮತ್ತೆ ಒಂದು ಸ್ಮಾಲ್ ಫಾಲ್ಸ್ ಇದೆ. ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿ ಒಂದು 8 months ಇರುತ್ತೆ ನೀರು, ನಿಮಗಿದ್ದಲ್ಲಿ ಇರಲ್ಲ. ಇಲ್ಲಿಂದ 18 kilometers ಅಲ್ಲಿ ಶೆಟ್ಟಿಹಳ್ಳಿ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ನಾ ಕರ್ಕೊಂಡು ಹೋಗ್ತೀವಿ. ಚಾರ್ಜಸ್ ಆಗುತ್ತೆ ಅದು. ಇಲ್ಲಿಂದ 18 kilometers ಇದೆ, ಸೊ ಅಪ್ ಅಂಡ್ ಡೌನ್ 36 kilometers ಆಗುತ್ತೆ. ನಾವು ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ವೆಹಿಕಲ್ ಹೈರ್ ಮಾಡ್ಕೊಡ್ತೀವಿ. ಫೋರ್ ವೀಲ್ ಡ್ರೈವ್ ಹೋಗ್ಬೇಕು ಅಲ್ಲಿ, ಅಲ್ಲಿ ಹಾಫ್ ರೋಡಿಂಗ್ ಇದೆ, ಸೊ ಫೋರ್ ವೀಲ್ ಡ್ರೈವ್ ಮ್ಯಾಂಡೇಟರಿ. ಸರ್ ಆಕ್ಚುಲಿ ನನ್ಗೆ ಗೊತ್ತು ಇದು ಆ್ಯಕ್ಚುಲಿ ತುಂಬ ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ ಅಂತ ಹೇಳಿ, ಬಟ್ ಆದ್ರೂ ಇದನ್ನು ಕೇಳ್ತಾ ಇದ್ದೀನಿ ಇನ್ ಕೇಸ್ ನಮ್ಮ ವ್ಯೂವರ್ಸ್ ಯಾರಾದರೂ ನೋಡಿ ಇಷ್ಟ ಆಗಿ ಓಕೆ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಿಮ್ಮ ಹೋಮ್ ಸ್ಟೇಗೆ ಬಂದರೆ, ಸೊ ಏನಾದರೂ ಡಿಸ್ಕೌಂಟ್ ಕೊಡೋಕ್ಕೆ ಸಾಧ್ಯನಾ ಅಂತ? ಓಕೆ ಶೂರ್. ಇದು ಫಸ್ಟ್ ಆಫ್ ಆಲ್ ಇದು ನಮ್ದು ಬಜೆಟ್ ಫ್ರೆಂಡ್ಲಿ ಹೋಮ್ಸ್, ಖಂಡಿತ ಲಕ್ಸುರಿ ಅಲ್ಲ ಪ್ರಾಪರ್ಟಿ, ಲಕ್ಸುರಿ ಅಲ್ಲ, ನ್ಯಾಚುರಲ್ ಆಗೇ ಇದೆ ಅದು ನಿಮ್ಗೂ ಗೊತ್ತಿದೆ ಅಲ್ಲ ಸರ್. ಯಾವ ಲಕ್ಸುರಿಗೂ ಏನ್ ಕಮ್ಮಿ ಇಲ್ಲ ಸರ್, ಸೀರಿಯಸ್ ಆಗಿ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಎಸ್ಪೆಷಲಿ ಈಗ ನೀವು ಕೇಳ್ತಾ ಇದೀರಿ ಅಂದ್ರೆ ನಿಮ್ಮ ವ್ಯೂವರ್ಸ್ ಗೆ ಡೆಫಿನೆಟ್ ಆಗಿ ನಾನು 10-15% ಡೆಫಿನೆಟ್ ಆಗಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಕೇಳಿಸ್ಕೊಂಡ್ರಲ್ಲ ಲೈಕ್ 5-10% ಅಂದ್ರೆ ನಿಜ ಹೇಳಬೇಕು ಅಂತಂದ್ರೆ ಇವರ ಎಲ್ಲಾದ್ರೂ ನಾನು ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಒಂದು ಸರಿ ನೀವು ಅಟ್ಲೀಸ್ಟ್ ಗೂಗಲ್ ಮಾಡಾದರೂ ನೋಡಿ, ಪ್ರಾಪರ್ಟಿ ಮಾತ್ರ ಸೂಪರ್ ಆಗಿದೆ. ಸೊ ತುಂಬ ಬಜೆಟ್ ಫ್ರೆಂಡ್ಲಿ, ಅದರಲ್ಲಿ ನಮ್ಮ ವ್ಯೂವರ್ಸ್ಗೆ 5-10% ಡಿಸ್ಕೌಂಟ್ ಕೊಡ್ತಾರಂತೆ. ಸೊ ಒನ್ ಟೈಮ್ ಎಷ್ಟೆಷ್ಟಕ್ಕೂ ಖರ್ಚು ಮಾಡ್ತಾರೆ ಒಂದು ಸರಿ ಬಂದ್ಬಿಟ್ಟು ನೋಡಿ. ಸೊ ಡೆಫಿನೆಟ್ ಆಗಿ ನೀವೇ ಇಷ್ಟಪಟ್ಬಿಟ್ಟು ನೀವೇ ಹೇಳ್ತೀರಾ ಒಳ್ಳೆ ಪ್ಲೇಸ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ ಅಂತ. ಸರ್ ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಾಲ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದಲ್ಲ, ನೋಡೋಣ. ಓಕೆ ಸೊ ಇವಾಗ ಫಾಲ್ಸ್ಗೆ ಹೋಗೋಣ, ಬನ್ನಿ. ಫೈನಲಿ ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ಫಾಲ್ಸ್ನ ರೀಚ್ ಆಗಿದ್ದೀನಿ. ಸಿಕ್ಕಾಪಟ್ಟೆ ಸಕದಾಗಿದೆ, ಅದು ಕಾಡ್ ಮಧ್ಯೆ ಯಾರೂ ಇಲ್ಲ, ನಾನು ಮತ್ತು ನನ್ನ ಫ್ರೆಂಡ್ ಅಷ್ಟೇ ಇರೋದು. ಸೊ ನೀರಲ್ಲಿ ಇಳಿಯೋಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ನೀರಲ್ಲಿ ಇಳಿಯೋಣ. ಈ ಹೋಮ್ ಸ್ಟೇನ ವಿಸಿಟ್ ಮಾಡಿದಾಗ ಈ ಫಾಲ್ಸ್ನ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದರೆ ಫಾಲ್ಸ್ ಮಾತ್ರ ಸಿಕ್ಕಾಬಡೆ ಸಕದಾಗಿತ್ತು. ಇಲ್ಲಿ ನೀರು ಮಾತ್ರ ಎಷ್ಟು ತಣ್ಣಗಿತ್ತು ಅಂದರೆ ಒಳ್ಳೆ ಫ್ರಿಡ್ಜಲ್ಲಿ ಇಟ್ಟಿರೋ ನೀರು ಥರ ಇತ್ತು. ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ನಾನು ಅವಾಗಲೇ ಹೇಳ್ದಂಗೆ ಇವರ ಹೋಮ್ ಸ್ಟೇನಲ್ಲಿ ಕಂಪ್ಲೀಟಾಗಿ ನೀವು ಕಾಫಿ ಗಿಡಗಳನ್ನ ನೋಡ್ಬೋದು. ಸೊ ನಾನು ಕಾಫಿ ಬಗ್ಗೆ ಒಂದು ಚಿಕ್ಕದಾಗಿರೋ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕಾಫಿನಲ್ಲಿ ಎರಡು ಥರ ಬರುತ್ತೆ, ಒಂದು ಅರೇಬಿಕಾ ಕಾಫಿ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ರೋಬಸ್ಟ್ ಕಾಫಿ ಬರುತ್ತೆ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ರೋಬಸ್ಟ್. ಸೊ ಹೆಂಗೆ ಇದನ್ನು ತಿಳ್ಕೊಬೇಕು ಅಂತಂದರೆ, ಸೊ ರೋಬಸ್ಟ್ ಕಾಫಿನಲ್ಲಿ ಎಲೆಗಳು ತುಂಬ ದೊಡ್ಡದಾಗಿ ಬರುತ್ತೆ, ಸೊ ಅರೇಬಿಕಾದಲ್ಲಿ ತುಂಬ ಚಿಕ್ಕದಾಗಿ ಬರುತ್ತೆ. ಅರೇಬಿಕಾದಲ್ಲಿ ಪ್ರಾಫಿಟ್ ಸ್ವಲ್ಪ ಜಾಸ್ತಿ, ಅಂದರೆ ಪ್ರೈಸು ಕಾಫಿಗೆ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ರೋಬಸ್ಟ್. ಆದರೆ ರೋಬಸ್ಟಲ್ಲಿ ಪ್ರಾಫಿಟ್ ಜಾಸ್ತಿ ಮಾಡ್ಬೋದು. ಹೇಗೆ ಅಂತ ಅಂದರೆ, ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಕಾಫಿ ತುಂಬ ಕಾಫಿ ಬೀಜಗಳನ್ನ ಬಿಡುತ್ತೆ ಇದು. ಸೊ ಇದನ್ನು ಮೇಂಟೈನ್ ಮಾಡೋದು ತುಂಬ ಕಮ್ಮಿ ಖರ್ಚಿರುತ್ತೆ. ಸೊ ಯಾವಾಗ ಇದನ್ನು ಔಷಧಿ ಹೊಡಿಬೇಕಾಗಿರೋ ನೆಸೆಸಿಟಿ ಇರಲ್ಲ. ಬಟ್ ಅರೇಬಿಕಾ ಕಾಫಿಗೆ ಒಳ್ಳೆ ಮಗು ನೋಡ್ಕೊಂಡಂಗೆ ನೋಡ್ಕೊಬೇಕು, ಆವಾಗವಾಗ ಔಷಧಿಗಳನ್ನ ಹೊಡಿತಾ ಇರಬೇಕು, ಅದನ್ನು ಮೇಂಟೈನ್ ಮಾಡಬೇಕು. ಸೊ ಅದೊಂದು ಸ್ವಲ್ಪ ಲೈಕ್ ಖರ್ಚು ಎಕ್ಸ್ಪೆನ್ಸಿವ್ ಇರುತ್ತೆ ವೆನ್ ಕಂಪೇರ್ ಟು ರೋಬಸ್ಟ. ಸೊ ಇದು ಬಂದ್ಬಿಟ್ಟು ಅರೇಬಿಕಾ ಕಾಫಿ ಪ್ಲಾಂಟ್. ಇದು ಬಂದು ನೋಡಿ, ಇದ್ರ ಎಲೆ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ. ಆಮೇಲೆ ಇದು ಹೂ ಬಂದ್ಬಿಟ್ಟು ಯೂಶುವಲ್ ಆಗಿ ಮಾರ್ಚ್ ತಿಂಗಳಲ್ಲಿ ಬರುತ್ತೆ, ಅಂದರೆ ಮಾರ್ಚ್ ತಿಂಗಳಲ್ಲಿ ಮಳೆ ಬರೋ ಕಾರಣದಿಂದ ಅವಾಗ ಈ ಹೂ ಬರಬೇಕಿತ್ತು. ಬಟ್ ಇವಾಗ ಮಳೆ ಈ ವರ್ಷ ಎಲ್ಲ ಮಳೆ ಜಾಸ್ತಿ ಆದ್ರಿಂದ ಕಾರಣದಿಂದ ಹೂ ಈಗಲೇ ಬಂದ್ಬಿಟ್ಟಿದೆ, ಅಂದರೆ ಚೆರಿ ಪಿಕ್ಕಿಂಗ್ ಟೈಮಲ್ಲೇ ಹೂ ಬಂದಿದೆ. ಸೊ ಈ ಥರ ಬರಬಾರ್ದು ಯೂಶುವಲಿ. ಆಮೇಲೆ ಈ ಗಿಡನ ತುಂಬ ಒಳ್ಳೆ ಮಗು ಥರ ಕೇರ್ಟೇಕ್ ಮಾಡಬೇಕು, ಅಂದರೆ ಹುಳಗಳು ಜಲ್ದಿ ಆಗಿಬಿಡುತ್ತೆ. ಸೊ ಇದನ್ನು ಜಾಸ್ತಿ ಸೂಕ್ಷ್ಮವಾಗಿ ನೋಡ್ಕೊಬೇಕು. ಸೊ ನೀವು ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಯೂಶುವಲಿ ಎಲ್ಲರೂ ನೋಡಿದ ತಕ್ಷಣ ವಿಳ್ಯದೆಲೆ ಅನ್ಕೊತಾರೆ, ಆದರೆ ಇದು ವಿಳ್ಯದೆಲೆ ಅಲ್ಲ, ಇದು ಪೆಪ್ಪರು. ಯೂಶುವಲ್ ಆಗಿ ಅಡಿಕೆ ಮರಕ್ಕೆ ಇಲ್ಲ ಸಿಲ್ವರ್ ಮರಕ್ಕೆ ಇದನ್ನು ಹಬ್ಬಿಸ್ಬಿಡ್ತಾರೆ. ಸೊ ಇಲ್ಲಿ ಪೆಪ್ಪರ್ ಕಾಣಿಸೋದಲ್ಲ, ಸೊ ಇದೆಲ್ಲ ಪೆಪ್ಪರು. ಸೊ ಪೆಪ್ಪರ್ ಗಿಡ ಹಿಂಗಿರುತ್ತೆ. ಸೊ ಇವಾಗ ಸಾಯಂಕಾಲ ಆಯಿತು. ಸೊ ಇವಾಗ ಇವರ ಹೋಮ್ ಸ್ಟೇಯಿಂದ ಜಸ್ಟ್ ಒಂದು 2 minutes ಒಂದು ಹಳ್ಳ ಇಳಿದ್ರೆ ಒಂದು ಸೂಪರ್ ಆಗಿರೋ ವ್ಯೂ ಪಾಯಿಂಟ್ ಇದೆ ಅಂತ ಸನ್ಸೆಟ್ಟು. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಕೈಯಲ್ಲಿ ಗನ್ನಿದೆ, ಗನ್ ಇಟ್ಕೊಂಡ್ರೆ ಏನೋ ಒಂಥರ ಫೀಲು, ಏನೋ ಬೇಟೆ ಆಡಕ್ಕೆ ಹೋಗೋ ಥರ. ಸೊ ಸನ್ಸೆಟ್ ನೋಡೋಣ ಬನ್ನಿ. ಸನ್ಸೆಟ್ಗೆ ಹೋಗೋ ದಾರಿನಲ್ಲಿ ಬಾಟ್ಲ್ಗಳು ನೇತಾಕಿದ್ರು, ಸೊ ಗನ್ ಹೆಂಗಿದ್ರು ಕೈಯಲ್ಲಿತ್ತು. ಸೊ ಈ ಸರಿ ನೀಟಾಗಿ ತೋರಿಸೋಣ ನಿಮಗೆ ಹೇಗೆ ಹೊಡಿತೀನಿ ಅಂತ ಹೇಳಿ. ಸೊ ಇವಾಗ ಲೋಡ್ ಮಾಡ್ಬಿಟ್ಟು ಹೊಡೆಯೋಣ. ಲೋಡ್ ಆಯಿತು ಮಗ, ನೀಟಾಗಿ ಝೂಮ್ ಮಾಡು. ಹೋಮ್ ಸ್ಟೇಯಿಂದ 5 minutes ಕಾಡಲ್ಲಿ ನಡ್ಕೊಂಡು ಹೋದ್ಮೇಲೆ ಬ್ಯೂಟಿಫುಲ್ ಆದ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ. ಬೆಟ್ಟದ ಮೇಲೆ ಕೂತ್ಕೊಂಡು ಗನ್ನ ಹೆಗಲ ಮೇಲೆ ಇಟ್ಕೊಂಡು ಸಣ್ಣ ಕಣ್ಮುಂದೆ ನೋಡೋದು, ಆಹಾ ದಿನಾ ನೋಡೋ ಸಣ್ಣ ಇವನೇನಾ ಅನ್ನೋ ಡೌಟ್ ಬರೋದು ಪಕ್ಕ ಕಣ್ರಿ.
ಸನ್ಸೆಟ್ ಆದಮೇಲೆ ಕಾಫಿ ಕುಡಿಯೋಣ ಅಂತ ಬಂದೆ. ಇವರ ಕಾಫಿ ಮಾತ್ರ ನೆಕ್ಸ್ಟ್ ಲೆವೆಲ್. ಇವರೇ ಬೆಳೆದ ಅರೇಬಿಕ್ ಕಾಫಿನ ಇಲ್ಲಿ ಸರ್ವ್ ಮಾಡ್ತಾರೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಆಯಿತು. ಸೊ ಸ್ನ್ಯಾಕ್ಸ್ ಎಲ್ಲ ಆಗಿದ್ಮೇಲೆ ಅವರವರ ಕಾಟೇಜ್ ಎಲ್ಲಿದೆ ಅದ್ರ ಪಕ್ಕದಲ್ಲೇ ಫೈರ್ ಕ್ಯಾಂಪ್ನ ಹಾಕ್ಕೊಡ್ತಾರೆ. ಸೊ ಇಲ್ಲಿ ಸಿಕ್ಕಾಪಡೆ ಚಳಿ ಇದೆ, ಚಳಿಗೆ ಒಳ್ಳೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಸೊ ಏನಾದರೂ ಡ್ಯಾನ್ಸು ಇಲ್ಲಾಂತಂದರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರು ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲಾಂದರೆ ಚಿಕ್ಕದಾಗಿ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ಕೊಂಬಂದು ಅಂದರೆ ಈಸಿಯಾಗಿ ಇಲ್ಲಿ ಮಾಡ್ಕೊಬೋದು. ಸೊ ತುಂಬ ಜನ ನನಗೆ ಮೆಸೇಜ್ ಮಾಡಿ ಇಲ್ಲ ಅಂತಾನೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ತಾರೆ, ಯಾಕೆ ಬ್ರೋ ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ ನೀವು ಅಂತ ಹೇಳಿ. ಸೊ ರಿಪ್ಲೈ ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ನಿಜ ಹೇಳಬೇಕು ಅಂದರೆ ಹಾನೆಸ್ಟಾಗಿ ನನಗೆ ಟೈಮ್ ತೀರಾ ಕಮ್ಮಿ ಇರುತ್ತೆ, ಯಾಕಂತಂದರೆ ಆಫೀಸ್ ಕೆಲಸ ನೋಡ್ಕೊಬೇಕು, ಸೊ ಜಿಮ್ ಹೋಗಬೇಕು, ಮತ್ತು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಸೊ ವಿಡಿಯೋ ಎಡಿಟ್ ಆಗಿರೋದನ್ನ ಫೈನಲೈಸ್ ಮಾಡಬೇಕು, ಸೊ ಅದ್ರದ್ದೊಂದಿಷ್ಟು ಕಾಪೀಸ್ ಡೈಲಿ ಬರ್ತಾ ಇರುತ್ತೆ, ಸೊ ಅದನ್ನು ಮಾಡಬೇಕು, ಸೊ ಸೆಗ್ರಿಗೇಟ್ ಮಾಡಬೇಕು, ಫ್ಯಾಮಿಲಿಗೆ ಒಂದಿಷ್ಟು ಟೈಮ್ ಕೊಡಬೇಕು. ಸೊ ಇದರಲ್ಲೇ ಇಷ್ಟು ಕೆಲಸ ಮಾಡೋಷ್ಟ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೇ ಬಟ್ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಲ್ಲ. ಸೊ ಬಟ್ ಎಲ್ಲ ಕಮೆಂಟ್ಸ್ನು ನಾನು ನೋಡಿ ಲೈಕ್ ಅಂತೂ 100% ಮಾಡ್ತೀನಿ. ಸೊ ನನ್ನ ಪರ್ಸ್ನಲ್ ಅಕೌಂಟಿಂದ ನಾನು ಲೈಕ್ ಮಾಡ್ತೀನಿ. ಸೊ ಅದು ನಿಮಗೆ ಗೊತ್ತಾಗದೇ ಇರ್ಬೋದೇನೋ ಅಂತ ಅನ್ಕೊತೀನಿ, ಬಟ್ ಪ್ರತಿಯೊಂದು ಕಮೆಂಟ್ನು ನೋಡ್ತೀನಿ. ಬಿಕಾಸ್ ಯಾರೇ ಒಬ್ಬ ಯೂಟ್ಯೂಬರ್ ಆದ್ರೂ ಕಮೆಂಟ್ಸೇ ಅವರ ಡಿಕ್ಷನರಿ ಆಗಿರುತ್ತೆ. ಸೊ ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಸೊ ಅವ್ರು ಏನು ಮಾಡಬೇಕು, ಹೆಂಗೆ ರೈಟ್ ವೇನಲ್ಲಿ ಹೋಗ್ತಾ ಇದ್ದಾರೆ, ಇನ್ನು ಚೇಂಜಸ್ ಮಾಡ್ಕೊಬೇಕಂತ ಗೊತ್ತಾಗೋದೆ ಕಮೆಂಟ್ ಸೆಕ್ಷನಿಂದ. ಸೊ ನಾನು ಇದನ್ನು ಅರ್ಥ ಮಾಡಿಕೊಂಡು ನಾನು ಆಲ್ಮೋಸ್ಟ್ ಲೈಕ್ ಎಲ್ಲ ಕಮೆಂಟ್ಸ್ನು ನೋಡ್ತೀನಿ. ಆಮೇಲೆ ನನಗೆ ತುಂಬ ಜನ ಮೆಸೇಜ್ ಮಾಡಿಬಿಟ್ಟು, ಬ್ರೋ ನಿಮ್ಮ ಕಂಟೆಂಟ್ ಚೆನ್ನಾಗಿ ಬರುತ್ತೆ, ನಿನ್ನ ಥರನೇ ನಾನು ಕಂಟೆಂಟ್ ಮಾಡ್ತೀನಿ, ಸೊ ಹೇಗೆ ಮಾಡಬೇಕು ಐಡಿಯಾಸ್ ಕೊಡಿ ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡಿದರು. ಸೊ ಸ್ವಲ್ಪ ಜನಕ್ಕೆ ನಾನು ತಿಳಿದಿದ್ದನ್ನ ಹೇಳಿದೆ, ಬಟ್ ಒಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಅವ್ರಿಗೆಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಮತ್ತು ಇದನ್ನು ಏನಕ್ಕೋ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾರೆ, ನಿಜವಾಗ್ಲೂ ಪ್ರತಿಯೊಬ್ಬರೂ ಇದನ್ನು ಲೈಕ್ ಯಾರಾದರೂ ಯೂಟ್ಯೂಬರ್ ಆಗಬೇಕು ಇಲ್ಲ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಮೇನ್ ಥಿಂಗ್ ಬಂದುಬಿಟ್ಟು ಯೂಟ್ಯೂಬರ್ ಆಗೋದು ಈಸಿನೂ ಅಲ್ಲ ಕಷ್ಟನೂ ಅಲ್ಲ. ಸೊ ಒಂದು ಬಂದುಬಿಟ್ಟು ಡೆಡಿಕೇಶನ್ ಇರಬೇಕು. ಸೊ ನೀವು ಯೂಟ್ಯೂಬರ್ ಆಗ್ತೀರಾ ಅಂತಂದರೆ ಸ್ವಲ್ಪ ಜನಕ್ಕೆ ನೇಮು ಫೇಮು ತುಂಬ ಈಸಿಯಾಗಿ ಬಂದುಬಿಡುತ್ತೆ, ಅಂದರೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನೀವು ತುಂಬ ಬೇಗ ಹೈಲೈಟ್ ಆಗ್ಬೋದು, ನಿಮ್ಮ ವ್ಯೂಸ್ ಇನ್ಕ್ರೀಸ್ ಆಗ್ಬೋದು, ಇಲ್ಲ ನೀವು ವರ್ಷಾನುಗಟ್ಟಲೆ ಕಷ್ಟಪಟ್ಟರೂ ನಿಮ್ಮ ವ್ಯೂಸ್ ಇನ್ಕ್ರೀಸ್ ಆಗದೇನೂ ಇರ್ಬೋದು. ಸೊ ನೀವು ಎರಡೂ ಸೈಡಲ್ಲೂ ಯೋಚನೆ ಮಾಡಿ ಮಾಡೋಕ್ಕೆ ನೀವು ರೆಡಿ ಇರಬೇಕು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ಇವಾಗ ನಾನೇನೋ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ, ಇದೇ ಥರ ಕಂಟೆಂಟು ನೀವು ಮಾಡಿದ್ರೆ ಕ್ಲಿಕ್ ಆಗುತ್ತೆ ಅನ್ನೋದು ತಪ್ಪು. ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಕಮ್ಮಿ ಜನ ಈ ಥರ ಕಂಟೆಂಟ್ಗಳನ್ನ ಮಾಡ್ತಾಯಿದ್ರು, ಬಟ್ ಇವಾಗ ತುಂಬ ಜನ ಮಾಡ್ತಾಯಿದ್ದಾರೆ. ಸೊ ನಾನೇ ಬೆಸ್ಟು ಅಂತ ನಾನು ನಿಜವಾಗ್ಲೂ ಹೇಳೋದು, ನನಗಿಂತ ತುಂಬ ಚೆನ್ನಾಗಿ ಮಾಡೋರು ತುಂಬ ಜನ ಇದ್ದಾರೆ, ನನಗೆ ಪರ್ಸ್ನಲಾಗಿ ಗೊತ್ತು, ನಾನು ಅದನ್ನು ಅವ್ರಿಗೆ ಹೇಳು ಕೂಡ ಇದ್ದೀನಿ. ಆದರೆ ಏನಿಲ್ಲ ಅಂತ ಅಂದರೆ ನೀವು ಯಾವಾಗ ಯಾವ ಕಂಟೆಂಟ್ ಮಾಡ್ತೀರೋ ಅನ್ನೋದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪರ್ಸ್ನಲಾಗಿ ನಾನು ಏನೋ ಮಾಡೋಕ್ಕೆ ಹೋದೆ, ಏನೋ ಆಯಿತು, ಏನೋ ಮಾಡ್ತಾಯಿದ್ದೀನಿ, ಇದು ನಿಜವಾದ ಸಂಗತಿ. ನೀವು ಇದೇ ಥರ ಮಾಡಬೇಡಿ. ನಾನು ತುಂಬ ಓಪನಾಗಿ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂತಲೂ ಹೇಳ್ತೀನಿ. ನೀವು ಓಕೆ ಒಂದು ಕ್ವಶನ್ ಬಗ್ಗೆ ಕೇಳ್ತೀರಲ್ಲ, ಒಂದು ಟಾಪಿಕ್ಸ್ ಬಗ್ಗೆ ಕೇಳ್ತೀರಾ, ಒಂದು 10 ಎಪಿಸೋಡ್, 20 ಎಪಿಸೋಡ್, 30 ಎಪಿಸೋಡ್ವರೆಗೂ ನೀವು ಕ್ರಿಯೇಟಿವಿಟಿ ಮಾಡ್ಬೋದು, ಆಮೇಲೆ ಏನು ಮಾಡ್ತೀರಾ? ಸೊ ಈ ಥರ ಕ್ವಶನ್ನು ಯಾವುದೇ ಯೂಟ್ಯೂಬರ್ಗಾಗಲಿ ಇಲ್ಲ ಕಂಟೆಂಟ್ ಕ್ರಿಯೇಟರ್ಗಾಗಲಿ ಬರಬಾರ್ದು. ಸೊ ನಾನು ಅದಕ್ಕೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಸೊ ಲೈಕ್ ಫುಡ್ ಬಗ್ಗೆ ಇಲ್ಲ ಟ್ರಾವೆಲಿಂಗ್ ಬಗ್ಗೆ ಇಲ್ಲ ಅಂದರೆ ಬೇರೆ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಮಾಡಿದ್ರೆ ಇದಕ್ಕೆ ನಿಮಗೆ ಕಂಟೆಂಟ್ಗೆ ಕೊರತೆ ಬರಲ್ಲ. ಸೊ ನೀವು ಟ್ರಾವೆಲಿಂಗ್ ಎಷ್ಟು ಸುತ್ತೀರ, ಎಷ್ಟು ಪ್ಲೇಸಸ್ ಇದೆ, ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ ಸಾವಿರಾರು ಇದೆ. ಸೊ ನೀವು ಅದನ್ನು ತೋರಿಸ್ಕೊತಾ ಹೋಗ್ಬೋದು. ಅಟ್ ದ ಸೇಮ್ ಟೈಮ್ ನೀವು ಏನಾದರೂ ಇನ್ಫಾರ್ಮೇಷನ್ ಕೊಡ್ತೀರಾ ಅಂತಂದರೆ ಅದ್ರ ಬಗ್ಗೆನೂ ಸಾವಿರ ಮಾಡ್ಬೋದು. ಫುಡ್ ಬಗ್ಗೆ ಅಂತಂದ್ರೂ ಗಲ್ಲಿ ಗಲ್ಲಿನಲ್ಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇದೆ. ಸೊ ಈ ಥರದ್ದೊಂದು ಮಾಡ್ಬೋದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಕಂಟೆಂಟ್ಗೆ ಬರಲ್ಲ. ಮಾಡೋ ಕೆಲಸನ 100% ಶ್ರಮ ಹಾಕಿ ನೀಟಾಗಿ ಮಾಡಿದ್ರೆ 100% ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಜನಕ್ಕೆ ಬೇಗ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಲೇಟಾಗಿ ಸಿಗುತ್ತೆ. ಪೇಷನ್ಸ್ ಇರಬೇಕು. ಸೊ ಪ್ರತಿಯೊಬ್ಬರು ಯಾರೋ ಯೂಟ್ಯೂಬರ್ ಆಗಬೇಕು ಇಲ್ಲ ಯೂಟ್ಯೂಬರ್ ವ್ಯೂಸ್ ಹೋಗ್ತಾ ಇಲ್ಲ, ಏನು ಮಾಡ್ತೀರಾ ನೀವು? ನಾವೇನು ಸಪ್ರೇಟಾಗಿ ಮಾಡಲ್ಲ, ನಾವು ಕಂಟೆಂಟ್ ಹಾಕ್ತೀವಿ, ಎಲ್ಲರೂ ಕಂಟೆಂಟ್ ಹಾಕ್ತಾರೆ. ಒಂದು ದಿನಕ್ಕೆ 100,000 ಕಂಟೆಂಟ್ಸ್ಗಳು ಬರ್ತಾರೆ ಯೂಟ್ಯೂಬಲ್ಲಿ. ಸೊ ನಿಮ್ಮ ಕಂಟೆಂಟು ಜನಕ್ಕೆ ರೀಚ್ ಆಗಬೇಕು ಅಂದರೆ ಒಂದು ಬಂದುಬಿಟ್ಟು ನೀವು ರೆಗ್ಯುಲರ್ ಆಗಿರಬೇಕು, ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಓಕೆ ನಾನು ಚೆನ್ನಾಗಿ ವೀಡಿಯೋ ಮಾಡಿದೆ ಓಡಿಲ್ಲ ಅಂತ ಅಂದ್ಕೊಂಡು ಡಿಸಪಾಯಿಂಟ್ ಆಗಬಾರ್ದು. ಬಿಕಾಸ್ ನನಗೂ ಎಷ್ಟೋ ವೀಡಿಯೋಸ್ಗಳು ಚೆನ್ನಾಗಿ ಮಾಡಿರ್ತೀನಿ, ಇದು ಓಡುತ್ತೆ ಅಂತ ಅಂದ್ಕೊಂಡಿರೋದು ಓಡಿರಲ್ಲ. ಛೇ ಇದು ಓಕೆ ಸುಮಾರಾಗಿದೆ ಅಂದ್ಕೊಂಡಿರೋದು ಎಲ್ಲ ತುಂಬ ಚೆನ್ನಾಗಿ ಓಡುತ್ತೆ. ಸೊ ಟೈಮ್ ಹಿಡಿಯುತ್ತೆ, ಸೊ ಎಲ್ಲದೂ ಆಗುತ್ತೆ. ಸೊ ಪೇಷನ್ಸಿಂದ ಇರಬೇಕು. ಇದನ್ನು ಬಿಟ್ಟು ಒಂದು ತುಂಬ ಜನ ಕಮೆಂಟ್ ಮಾಡಿ ಪರ್ಸ್ನಲಾಗಿ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಕೇಳಿರೋ ಪ್ರಶ್ನೆ ಅಂತ ಅಂದರೆ, ಬ್ರೋ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಹೇಳಿ.
ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ, ನನ್ನ ಗರ್ಲ್ ಫ್ರೆಂಡ್ ಬಗ್ಗೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ತಿಳ್ಕೊಳಕ್ಕೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇಷ್ಟು ದಿನ ಬರೀ ನನ್ನ ರಿಲೇಷನ್ ನನ್ನ ಹಿಂದೆ ಇದ್ರು, ಇಲ್ಲಾಂದ್ರೆ ಲೈಕ್ ಒಂದು ಸ್ವಲ್ಪ ದೂರದ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಆಲ್ಮೋಸ್ಟ್ ಗೊತ್ತು, ಒಂದು ಸ್ವಲ್ಪ ದೂರದ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಓಯ್ ನಿನ್ ಗರ್ಲ್ ಫ್ರೆಂಡ್ ಇದಾರ ನಿನ್ ಗರ್ಲ್ ಫ್ರೆಂಡ್ ಇದಾರ ಅಂತ ಹೇಳಿ. ನಂಗೆ ಒಂದು ಅರ್ಥ ಆಗಲ್ಲ, ಗರ್ಲ್ ಫ್ರೆಂಡ್ ಇದ್ದಿದ್ರೆ ಏನಕ್ಕೆ ಇಷ್ಟೆಲ್ಲ ಟೈಮ್ ಕೊಟ್ಟು ಯೂಟ್ಯೂಬ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು, ಇನ್ ಕೇಸ್ ನನಗಿದ್ದರೆ ನಾನು ಇದೆಲ್ಲ ಮಾಡ್ತಾಯಿಲ್ಲ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಅವರು ಟೈಮ್ ಕೊಡೋದ್ರಲ್ಲಿ ಅರ್ಧ ಟೈಮ್ ಹೋಗ್ಬಿಡ್ತಾ ಇತ್ತು. ಸೊ ಗರ್ಲ್ ಫ್ರೆಂಡ್ ಅಲ್ಲ, ಎಲ್ಲ ನೀವು ಯಾರೋ ಜಾಸ್ತಿ ನೆಕ್ಸ್ಟ್ ಟೈಮಿಂದ ಈ ಪ್ರಶ್ನೆನ ಕೇಳಬೇಡಿ. ಸೊ ಗರ್ಲ್ ಫ್ರೆಂಡ್ ಇಲ್ಲ, ಸೊ ಅದಕ್ಕೋಸ್ಕರನೇ ಯೂಟ್ಯೂಬೇ ನನ್ನ ಗರ್ಲ್ ಫ್ರೆಂಡು, ನನ್ನ ಲವ್ವರು ಎಲ್ಲದನ್ನು. ಸೊ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟು ಟೈಮು ಎಲ್ಲ ಕೊಡ್ತಾ ಇದ್ದೀನಿ. ಸೊ ಕೊನೆಯದಾಗ ಏನು ಹೇಳ್ತೀನಿ ಅಂತಂದರೆ, ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು, ಇಲ್ಲಾಂತಂದರೆ ನನಗೇನಾದರೂ ಒಂದು ಫಿಲಮ್ ಇಂಡಸ್ಟ್ರಿನಲ್ಲಿ ಇಲ್ಲ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಯಾರೂ ಕರೆದು ನಿಮಗೆ ಆಪರ್ಚುನಿಟೀಸ್ ಕೊಡಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ, ನಿಮ್ಮ ಕೈ ನಿಮ್ಮ ಕೆನ್ನೆಗೆ ನಿಮ್ಮದೇ ಕೈ ಆಗಿರುತ್ತೆ. ಸೊ ನಿಮಗೆ ಯೂಟ್ಯೂಬ್ ನಿಜವಾಗ್ಲೂ ಒಂದು ಒಳ್ಳೆಯ ಪ್ಲಾಟ್ಫಾರ್ಮು, ದಯವಿಟ್ಟು ನಿಮ್ಮ 100% ಹಾಕಿದ್ರೆ ನಿಜವಾಗ್ಲೂ ಸಕ್ಸೀಡ್ ಆಗ್ತೀರಾ ಇದರಲ್ಲಿ. ಸೊ ನಿಮಗೆ ಯಾರೋ ಒಂದು ಸೀರಿಯಲ್ ಮಾಡ್ತೀರಾ, ಇದು ಪ್ರೊಡಕ್ಷನ್ ಮ್ಯಾನೇಜರ್ ದುಡ್ಡು ಕೊಡಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಇರಲ್ಲ, ಇಲ್ಲ ನೀವು ಮಾಡ್ತಾ ಇರೋ ಕಂಟೆಂಟು ರೆಕಗ್ನೈಸ್ ಆಗಲ್ಲ ಅನ್ನಂಗಿರಲ್ಲ, ಸೊ ಕಷ್ಟಪಟ್ಟು ಫಿಲಮ್ ಮಾಡಿದ್ರೆ ರಿಲೀಸ್ ಆಗುತ್ತೋ ಇಲ್ಲೋ ಅನ್ನೋ ಒಂದು ಡೌಟ್ ಇರಲ್ಲ. ನೀವು ಇಲ್ಲಿ ಏನೇ ಮಾಡಿದ್ರೂ ನೀವು ರಿಲೀಸ್ ಮಾಡ್ಕೊಬೋದು, ನಿಮ್ಮ ವೀಡಿಯೋಸ್ ಹೊಡೆದ್ರೆ ದುಡ್ಡು ಮಾಡ್ಬೋದು, ಸೊ ನೀವೇ ಪ್ರಮೋಷನ್ ಮಾಡ್ಬೋದು, ಎಲ್ಲದೂ ಆಗುತ್ತೆ. ನಿಮ್ಮ ಪ್ರತಿಭೆನ ನೀವು 10 ಜನಕ್ಕೆ ತೋರಿಸೋವಂಥ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಆಗಿದೆ. ಸೊ ನಾನು ನಿಜವಾಗ್ಲೂ ಹೇಳ್ತೀನಿ, ಯಾರ್ಯಾರಿಗೆ ಆಸೆ ಇದೆ ದಯವಿಟ್ಟು ಕಂಟೆಂಟ್ಗಳನ್ನ ಮಾಡಿ, ಒಳ್ಳೆ ಥರ ಕಂಟೆಂಟ್ಗಳನ್ನ ಮಾಡಿ, ನಿಜವಾಗ್ಲೂ ಲೈಫ್ ಇದೆ ಅಂತ ಹೇಳ್ತೀನಿ. ಸೊ ಆಲ್ಮೋಸ್ಟ್ ನೀವು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನನಗೂ ಹೊಟ್ಟೆ ಸಿಗ್ತದೆ, ಊಟದ ಮಾಡೋ ಟೈಮ್ ಬಂತು. ಸೊ ಸಿಕ್ಕಾಪಟ್ಟೆ ಮಲೆನಾಡು ಶೈಲಲ್ಲಿ ತುಂಬ ಫುಡ್ಗಳನ್ನ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿದ್ದಾರೆ. ಸೊ ಇವಾಗ ಊಟ ಮಾಡೋಕೆ ಹೋಗ್ತೀನಿ. ಸೊ ಮತ್ತೆ ಬೆಳಗ್ಗೆ ಎದ್ದು ಇಲ್ಲಿ ಒಂದು ಸೂಪರ್ ಆಗಿರೋ ಒಂದು ವ್ಯೂ ಪಾಯಿಂಟ್ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಊಟ ಮಾಡೋಕೆ ಹೋಗೋಣ, ಬಾಯ್ ಬಾಯ್. ದ ನೆಕ್ಸ್ಟ್ ಮಾರ್ನಿಂಗ್. ಫಾರೆಸ್ಟ್ ಹೋಮ್ಸ್ಟೇಯಿಂದ 3 ಕಿಲೋಮೀಟರ್ ಕಾಡಲ್ಲಿ ಟ್ರಕ್ ಮಾಡ್ಕೊಂಡು ಬಂದಿದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ಇದೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋ ಈ ಕಲ್ಬಂಡೆ ಒಂದು ರೌಂಡ್ ಶೇಪ್ ಆಕಾರದಲ್ಲಿರೋ ಕಾರಣದಿಂದ ಇದನ್ನು ಬೆಣ್ಣೆ ಮುದ್ದೆ ಅಂತ ಕರೀತಾರೆ. ಏನಕ್ಕೆ ಬೆಣ್ಣೆ ಮುದ್ದೆ ಅಂತ ಕರೀತಾರೆ ಅಂತ ಅಂದರೆ, ಈ ವೈಟ್ ಪ್ಯಾಚಸ್ ನೀವು ನೋಡ್ಬೋದಲ್ಲ, ಸೊ ಈ ವೈಟ್ ಪ್ಯಾಚಸ್ ಇರೋದ್ರಿಂದ ಇದನ್ನು ಬೆಣ್ಣೆ ಮುದ್ದೆ ಅಂತ ಕರೀತಾರೆ. ವಿಚಿತ್ರ ಏನು ಅಂತ ಅಂದರೆ, ಈ ಬಂಡೆನಲ್ಲಿ ಇಲ್ಲೊಂದು ಚಿಕ್ಕ ಗಿಡ ಬರ್ತಾ ಇದೆ. ಸೊ ಈ ವ್ಯೂ ಪಾಯಿಂಟ್ ಮಾತ್ರ ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನಾನು ವ್ಯೂನ ತೋರಿಸ್ತೀನಿ, ನೀವೇ ನೋಡಿ. ಮನುಷ್ಯನ ಜೀವನ ಒಂದೇ ಸರಿ ಬರೋದು, ಯಾವಾಗಲೂ ಮನೆ ಕೆಲಸ ದುಡಿಮೆ ಅಂತ ಬ್ಯುಸಿ ಇರ್ತೀವಿ. ನಮ್ಮ ಬ್ಯುಸಿ ಶೆಡ್ಯೂಲಿಂದ ಆವಾಗವಾಗ ಬ್ರೇಕ್ ತಗೊಂಡು ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ನಿಮಗೆ ಇವರ ಹೋಮ್ಸ್ಟೇ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಇವರ ಡೀಟೇಲ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಷ್ಟೋ ದುಡ್ಡನ್ನ ಏನೇನಕ್ಕೋ ಖರ್ಚು ಮಾಡ್ತೀವಿ, ಒಂದು ಸರಿ ಈ ಥರ ಜಾಗ ನೋಡೋಕ್ಕೆ ಸ್ಪೆಂಡ್ ಮಾಡಿ, ನಿಮಗೆ ವರ್ತ್ ಇಟ್ ಅನಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.